ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲರ ಜಯಂತಿಯ ಅಂಗವಾಗಿ ನಡೆಯುವ ರಾಷ್ಟೀಯ ಏಕತಾ ಓಟವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಆಯೋಜಿಸಲಾಗಿತ್ತು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಏಕತಾ ಓಟಕ್ಕೆ ಚಾಲನೆಯನ್ನ ನೀಡಿದ್ರು. ಪುತ್ತೂರು ಆಂಜನೇಯ ಮಂತ್ರಾಲಯದಿಂದ ದರ್ಬೆ ವೃತ್ತದವರೆಗೆ ಸಾಗಿದ ಈ ಓಟದಲ್ಲಿ ನೂರಾರು ಜನ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಜನ್ಮದಿನದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಏಕತೆಗಾಗಿ ಓಟ ಎಂಬ ಕಾರ್ಯಕ್ರಮವನ್ನ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಾಪು ಶಾಸಕ ಲಾಲಾಜಿ ಮೆಂಡನ್ ಅವರು ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ದೇಶದ ಮೊದಲ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯಿ ಪಟೇಲರ 143ನೇ ಜನ್ಮದಿನದ ಪ್ರಯುಕ್ತ ವಿಶ್ವದಲ್ಲಿಯೇ ಅತ್ಯಂತ ಎತ್ತರವಾದ ಪಟೇಲರ ಪ್ರತಿಮೆಯನ್ನ ಪ್ರಧಾನಿ ಮೋದಿಯವರು ಅನಾವರಣ ಮಾಡಲಿದ್ದಾರೆ. ಇದು ಪಟೇಲರಿಗೆ ನೀಡುವ ಗೌರವ ಎಂದು ಮೆಂಡನ್ ಹೇಳಿದ್ರು. ಈ ಸಂದರ್ಭದಲ್ಲಿ ಶೀಲಾ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಪಾದಬೆಟ್ಟು, ಸುರೇಶ್ ಶೆಟ್ಟಿ, ಗುರ್ಮೆ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನ ಆಚರಣೆ ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತೇವೆ. ಅಕ್ಟೋಬರ್ 31 ಇವತ್ತು ಅದರ ಪ್ರಯುಕ್ತ ನಮ್ಮನೆಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಗುಜರಾತ್ನ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯುತ ಸರ್ದಾರ್ ವಲ್ಲಭಾಯಿ ಪಟೇಲ್ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಡಿದವರು. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವ ಒಕ್ಕೂಟ ಗಣರಾಜ್ಯ ಒಕ್ಕೂಟಕ್ಕೆ ಕಾರಣಕರ್ತರಾದವರು ಅವರು. ಯಾಕಂದ್ರೆ ಸಣ್ಣ ಪುಟ್ಟ ಹೋರ ಸಂಸ್ಥಾನಗಳಿತ್ತು ಸ್ವಾತಂತ್ರ್ಯ ನಂತರ ಕೂಡ. ಆ ಸಣ್ಣ ಪುಟ್ಟ ಸಂಸ್ಥಾನಗಳು, ರಾಜ್ಯಗಳು ಅವರವರೊಳಗೆ ಜಗಳ ಮಾಡಿಕೊಳ್ತಾ, ಯುದ್ಧ ಮಾಡುತ್ತಾ ಜನರ ಅಶಾಂತಿಗೆ ತೊಂದರೆಗೆ ಕಾರಣೀಭೂತರಾಗಿದ್ದರು. ಅದನ್ನ ನಿವಾರಿಸುವುದಕ್ಕೋಸ್ಕರ ವಲ್ಲಭಾಯಿ